ಮಡಂತೆರನ ಕೃಷಿ ಪತ್ತಿನ ಸಹಕಾರಿ ಸಂಘ ಏನಿದೆ ಅದರ ನೂತನ ಕಟ್ಟಡ ಪರಿಶ್ರಮ ಇವತ್ತು ಉದ್ಘಾಟನೆಗೊಂಡಿದೆ. ಉದ್ಘಾಟನೆಗೊಂಡಿರೋದರ ಜೊತೆಗೆ ಒಂದು ಡಬಲ್ ಧಮಾಕ ಕೂಡ ಇದೆ. ಅಂದ್ರೆ ಮಡಂತೆರನ ಜನತೆಗೆ ಒಂದು ಶುಭ ಸುದ್ದಿ ಕೂಡ ಇದೆ. ಭದ್ರ ಎನ್ನುವಂತ ಸಂಸ್ಥೆ ಇದೆ, ಆ ಸಂಸ್ಥೆ ಗೃಹ ಉಪಯೋಗಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದೆ. ಅದರ ಮಳಿಗೆ ಇವತ್ತು ಮಡಂತೆರನ ಈ ಪರಿಶ್ರಮ ಕಟ್ಟಡ ಏನಿದೆ ಅದರಲ್ಲಿ ಉದ್ಘಾಟನೆಗೊಂಡಿದೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿ ನಿಮ್ಗೆ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಮನೆಗೆ ಬೇಕಾದಂತ ಯಾವುದೇ ವಸ್ತು ಇರಲಿ, ಮಡಂತೆರನ ಜನತೆಗೆ ಯಾವುದೇ ವಸ್ತುಗಳು ಬೇಕು ಅಂತ ಇದ್ರೆ ನೇರವಾಗಿ ಭದ್ರ ಈ ಒಂದು ಗೃಹ ಉಪಯೋಗಿ ಈ ಮಳಿಗೆಗೆ ಬಂದ್ರೆ ಸಾಕು, ನಿಮ್ಗೆ ಎಲ್ಲ ವಸ್ತುಗಳು ಸಿಗುತ್ತೆ. ನಾವು ಒಳಗಡೆ ನೋಡೋಣ ಏನೇನು ವಸ್ತುಗಳಿದೆ. ಅದರ ಜೊತೆಗೆ ನೋಡಿ ಫಸ್ಟ್ ದಿನನೇ ಭಾರಿ ಕಸ್ಟಮರ್ ಗಳಿದೆ, ಅವ್ರಿಗೆ ಭಾರಿ ಖುಷಿ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಇನಾಗ್ರೇಷನ್ ಆಯ್ತು, ಇವತ್ತು ಉದ್ಘಾಟನೆಗೊಂಡ ಈ ಒಂದು ಮಳಿಗೆಗೆ ನಿರಂತರವಾಗಿ ಗ್ರಾಹಕರು ಬರ್ತಾ ಇದ್ದಾರೆ. ಭದ್ರ ಗೃಹ ಉಪಯೋಗಿ ವಸ್ತುಗಳ ಮಳಿಗೆ ಪರಿಶ್ರಮ ಕಟ್ಟಡದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಭದ್ರ ಗೃಹ ಉಪಯೋಗಿಯ ಮಳಿಗೆ ಏನಿದೆ ಇದು ಮೂರನೇ ಮಳಿಗೆ ಆಗಿದೆ. ಬಿಸಿ ರೋಡ್ ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಿಸುವಂತಹ ಭದ್ರ ಏನಿದೆ ಇವತ್ತು ಮಡಂತೆರಿಗೆ ಬಂದಿದೆ. ಅದರ ಮಾಲೀಕರಾದಂತಹ ನಮ್ಮ ಜೊತೆಗೆ ಮಂಜುನಾಥ್ ಆಚಾರ್ಯ ಅವರಿದ್ದಾರೆ. ಸರ್, ಮೂರನೇ ಮಳಿಗೆಯನ್ನ ಮಡಂತೆರ್ನಲ್ಲಿ ಯಾವ ಕಾರಣಕ್ಕಾಗಿ ತೆರೆದಿದ್ದೀರಿ? ನಾವು ಆಕ್ಚುಲಿ ಬಂಟ್ವಾಳ ತಾಲೂಕಿನಲ್ಲಿ ನಮ್ಮ ಭದ್ರಾ ಗ್ಯಾಸ್ ಏಜೆನ್ಸಿ ಅಂದ್ರೆ ಭಾರತ್ ಗ್ಯಾಸ್ ಅನ್ನು ನಾವು ಸಪ್ಲೈ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಭದ್ರದಲ್ಲಿ ಅಂದ್ರೆ ನಮ್ಮ ಭದ್ರಾ ಹೋಮ್ ಅಪ್ಲೈನ್ಸ್ ಅಂತ ಶಾಪ್ 3 ವರ್ಷ ಮುಂಚೆ ಸ್ಟಾರ್ಟ್ ಆಯಿತು. ತುಂಬಾ ಜನ ನಮ್ಮ ಗ್ಯಾಸಿನ ಗ್ರಾಹಕರು ಇಲ್ಲಿ ಮಡಂತೆರ ಪರಿಸರದಲ್ಲಿ ಇದ್ದಾರೆ. ಅವರು ನಮಗೆ ಅಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಮ್ಮ ಆಲೋಚನೆ ಬಂತು. ಹೇಗೆಂದ್ರೆ ಯಾವವರೆಗೂ ಗ್ರಾಹಕರು ನಮ್ಮ ಹತ್ರ ಬರುತ್ತೀನಿ, ನಾವು ಗ್ರಾಹಕರ ಹತ್ರ ಹೋದ್ರೆ ಇನ್ನೂ ಅದಕ್ಕೆ ಒಳ್ಳೆಯ ಸಂದೇಶ ಬರ್ತದೆ. ಅವ್ರಿಗೊಂದು ಒಳ್ಳೆ ಸರ್ವಿಸ್ ಕೊಡುವಂತ ಒಂದು ಒಂದು ಪ್ಲೇಸ್ ಅಲ್ಲಿ ಮಾಡ್ಬೇಕಂತೇಳಿ ನಾವು ಇರುವಾಗ ಈ ಸೊಸೈಟಿ ಅವ್ರದ್ದು ಬಿಲ್ಡಿಂಗ್ ಅವರು ನಮಗೆ ಹೇಳಿದ್ರು. ಬಂದು ನೋಡುವಾಗ ಅಚ್ಚುಕಟ್ಟಾದ ಒಂದೇ ಮಳಿಗೆಯಲ್ಲಿ ಎಲ್ಲವೂ ಸಿಗುವಂತ ವ್ಯವಸ್ಥೆ ಮಾಡುವಂತ ಒಂದು ಬಿಲ್ಡಿಂಗ್ ಆಯ್ತು. ಆದ್ರಿಂದ ನಾವು ಇಂಟ್ರೆಸ್ಟೆಡ್ ಆಗಿ ಇಲ್ಲಿ ನಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರು ಇದ್ದಾರೆ, ಮತ್ತೆ ಭವಿಷ್ಯದ ತುಂಬಾ ಗ್ರಾಹಕರಿಗೆ ಇದೊಂದು ಸದುಪಯೋಗ ಆಗಬೇಕು, ನಮಗೆ ಒಂದು ಆಪರ್ಚುನಿಟಿ ನಮಗೆ ಸಿಗಬೇಕು ಅಂತೇಳಿ ನಾವು ಇದನ್ನು ಇಲ್ಲಿ ಓಪನ್ ಮಾಡಲಿಕ್ಕೆ ಕಾರಣ. ಹೌದು, ನಮ್ಮದು ಬೋರ್ಡ್ ನೋಡಿದರೆ ನೀವು ನೋಡ್ಬೋದು, ಭದ್ರಾ ಹೋಮ್ ಅಪ್ಲೈನ್ಸಸ್ ಫರ್ನಿಚರ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್. ಹೋಮ್ ಅಪ್ಲೈನ್ಸಸ್ ಅಂದರೆ ಮನೆಗೆ ಬೇಕಾದದ್ದು ಎಲ್ಲ ಚಿಕ್ಕ ಚಿಕ್ಕ ಐಟಮ್ನಿಂದ ದೊಡ್ಡ ದೊಡ್ಡ ಐಟಮ್ ತನಕ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಕಸ್ಟಮರಿಗೆ. ನಮ್ಮ ಏನಂದರೆ ಅವರು ಸಿಲೆಕ್ಷನ್ ಮಾಡಿ ಹೋದರೆ ಅವರ ಮನೆಗೆ ಡೆಲಿವರಿ ಸಮೇತ ನಮ್ಮದು ವ್ಯವಸ್ಥೆ ಇದೆ. ಯಾಕಂದರೆ ನಮ್ಮ ಹತ್ರ ಅಷ್ಟೇ ನಮ್ಮ ಡೆಲಿವರಿ ಸಿಸ್ಟಮ್ ಸ್ಟ್ರಾಂಗ್ ಉಂಟು. ಹಾಗೆ ಇಲ್ಲಿ ಚಮಚೆಯಿಂದ ಹಿಡಿದು ಲಾಸ್ಟ್ ಮನೆಗೆ ಎಂತ ಬೇಕು ಸಾಮಾನು ಅಂತ ಎಲ್ಲ ಒಂದು ವ್ಯವಸ್ಥೆ ಆಗುವಂತೆ ಆಗಬೇಕು ಅಂತೇಳಿ ನಾವು ಈ ಶೋರೂಮ್ ಅನ್ನು ಉದ್ಘಾಟನೆ. ಬೇರೆ ಬೇರೆ ಈ ರೀತಿ ಗೃಹ ಉಪಯೋಗಿ ಮಾಲ್ಗಳಿದೆ ಅಥವಾ ಈ ಮಳಿಗೆಗಳಿದೆ, ಯಾಕಾಗಿ ಭದ್ರಕ್ಕೆ ಬರಬೇಕು? ಭದ್ರಾ ಅಂತ ಹೇಳಿದ್ರೆ ಭರವಸೆ. ನಾವು ಇಲ್ಲೇ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಮೇನ್ ನಮ್ಮ ಒಳ್ಳೆ ಪ್ರಾಡಕ್ಟ್ ನಾವು ಕೊಡ್ತೀವಿ. ಪ್ರಾಡಕ್ಟ್ ಒಂದು ಒಳ್ಳೇದು ಕೊಟ್ಟರೆ, ಯಾವುದೇ ಸಮಸ್ಯೆ ಬಾರದ ಪ್ರಾಡಕ್ಟ್ ಕೊಟ್ಟರೆ ಅದು ನಮಗೆ ಅವರಿಗೆ ಖುಷಿ ಆಗ್ತದೆ. ಮತ್ತು ಅದರಲ್ಲಿ ಸಹ ಒಂದು ಏನಾದರೂ ನ್ಯೂನತೆ ಬಂದಲ್ಲಿ ನಮ್ಮದು ಸೇಲ್ ಮಾತ್ರ, ಸರ್ವಿಸ್ ಅವ್ರದ್ದು ಅಂತ ಹೇಳ್ತಾರೆ. ಆದರೆ ನಮ್ಮದು ಸೇಲ್ ಆಫ್ಟರ್ ಸರ್ವಿಸ್ಗೆ ನಾವು ಅಷ್ಟೇ ಫಾಲೋ ಅಪ್ ಮಾಡ್ತೇವೆ. ಒಳ್ಳೆ ಪ್ರಾಡಕ್ಟನ್ನು ಕೊಡುವುದು ನಮ್ಮದು ಮುಖ್ಯ ಆದ್ಯತೆ, ಮತ್ತು ಸರ್ವಿಸ್ ನಮ್ಮದು. ಈ 3 ವರ್ಷದಲ್ಲಿ ನಮಗೆ ಜನರು ನಮಗೆ ನಾವು ಜನರ ಒಟ್ಟಿಗೆ ಇದಾಗಿ ಸರ್ವಿಸ್ ಮುಖ್ಯ ಆದ್ದರಿಂದ ನನಗೆ ಇಷ್ಟು ಸಪೋರ್ಟ್ ಬಂತು. ಆದ್ದರಿಂದ ನಮಗೆ ಈ 3ನೇ ಶಾಖೆ ಓಪನ್ ಮಾಡಲಿಕ್ಕೆ ಶಕ್ತಿ ಬಂತು. ನಮ್ಮ ಮಿತ್ರರಾದ ಮಂಜುನಾಥ ಆಚಾರ್ಯ ಅವ್ರ ಮಳಿಗೆ ತುಂಬ ಖುಷಿ ಆಗ್ತಾ ಉಂಟು. ಅವ್ರಿಗೆ ದೇವ್ರು ಇನ್ನೂ ಒಳ್ಳೇದು ಮಾಡಲಿ, ಇನ್ನೂ ತುಂಬ ಬೆಳೀಲಿ, ಹಾಗೂ ಈ ವ್ಯಾಪಾರ ಇಲ್ಲಿ ಲೋಕಲ್ ಜನಗಳಿಗೆ ಎಲ್ರಿಗೂ ತುಂಬ ಹೆಲ್ಪ್ ಆಗ್ತದೆ, ಆಗಲಿ ಒಳ್ಳೇದಾಗ. ಯಾವುದೇ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಂಜುನಾಥ ಆಚಾರ್ಯ ಅವರ ಯಶಸ್ಸಿನ ಹಿಂದೆ ಅವರ ಪತ್ನಿ ಧರ್ಮಪತ್ನಿ ಆಗಿರುವಂತಹ ಮೇಘ ಆಚಾರ್ಯರು ಇದ್ದಾರೆ. ಅವ್ರ ಹತ್ರನೇ ಕೇಳೋಣ, ಈ ಭದ್ರ ಈ ಸಂಸ್ಥೆ ಹೇಗೆ ಹುಟ್ಕೊಳ್ತು, ಯಾವ ಕಾರಣಕ್ಕಾಗಿ ಹೆಸರಿಟ್ರು ಅಂತ. ಭದ್ರ ಎಂಬ ಹೆಸರು ನಮ್ಮ ದೇವರು ಭದ್ರ ನರಸಿಂಹ ಪ್ರಸನ್ನ ಅಂತ ಮಂಗಳೂರಿನ ಆಚಾರ್ಯ ಮಠದಲ್ಲಿದ್ದಾರೆ, ಆ ಹೆಸರಿನಿಂದ ಶುರುವಾಯಿತು. ಇದು ನನ್ನ ಅತ್ತೆ ಹಾಗೂ ಮಾವನವರು ಬಂಟ್ವಾಳದಲ್ಲಿ ಭದ್ರಾ ಗ್ಯಾಸ್ ಏಜೆನ್ಸಿ ಅನ್ನು ನಡೆಸಿಕೊಂಡು ಬಂದವರು. ಈಗಾಗಲೇ 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಒಂದು 5 ವರ್ಷ ಮುಂಚೆ ನನ್ನ ಹಸ್ಬೆಂಡ್ ಒಂದು ಮಹಿಳೆಯಿಂದ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಒಂದು ಕಿಚನ್ ಐಟಮ್ಸ್ ಅದೆಲ್ಲ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಸಿಗಬೇಕು,
ಸಂಸ್ಥೆಯಲ್ಲಿ ಸಿಗುವುದು ಮಾತ್ರ ಅಲ್ಲ, ಅವರಿಗೆ ಅದಕ್ಕೆ ಬೇಕಾದ ಸರ್ವಿಸ್ಗಳೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ನಮ್ಮ ಕಸ್ಟಮರಿಗೆ ಎಂಬ ಉದ್ದೇಶದಿಂದ ಶುರು ಆಯಿತು ಭದ್ರಾ ಹೋಮ್ ಅಪ್ಲಯನ್ಸಸ್. ಕಿಚನ್ ಐಟಮ್ಸ್, ಸಿ ಸ್ಟವ್ ದೊರಕದೇ ನಮ್ಮ ಕಸ್ಟಮರ್ ಇದ್ದು ಬಂಧಿಸುವುದರಿಂದ ನಮ್ಮ ಸೇವೆಯನ್ನು ಅವರು ಇಚ್ಛೆ ಪಡ್ತಿದ್ದರಿಂದ ನಮಗೆ ಆ ಸಂಸ್ಥೆಯು ಬೆಳೆದು ಈಗಾಗಲೇ ಇದೇ ತಿಂಗಳಿನಲ್ಲಿ ಸೆಪ್ಟೆಂಬರ್ 5 ಬಿಸಿ ರೋಡಿನಲ್ಲಿ ಒಂದು ನಮ್ಮ ಎರಡನೆಯ ಶಾಖೆಯನ್ನು ನಾವು ಪ್ರಾರಂಭಿಸಿದೆವು. ಅದು ಕೂಡ ನಮ್ಮ ಗ್ರಾಹಕರ ಸಹಾಯದಿಂದಲೇ ಒಳ್ಳೆಯ ರೆಸ್ಪಾನ್ಸ್ ಅನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ. ಈಗ ನಾವು ನಮ್ಮ 3ನೆಯ ಸಂಸ್ಥೆಯನ್ನು ಮಡತ್ಯಾರಿನಲ್ಲಿ ಇವತ್ತು ಪ್ರಾರಂಭ ಮಾಡುತ್ತಿದ್ದೇವೆ. ಇಲ್ಲಿಯೂ ನಮಗೆ ನಮ್ಮ ಗ್ರಾಹಕರ ಉತ್ತಮ ಬೆಂಬಲ ದೊರಕುತ್ತದೆ ಎಂಬ ವಿಶ್ವಾಸ ಉಂಟು. ಹಾಗೆ ಅಂದ್ರೆ ಬಂಟ್ವಾಳದಲ್ಲೇ ಕೆಲವು ಗ್ರಾಹಕರು ನಮಗೆ ಮಡಂತ್ಯಾರದಿಂದ ಬಂಟ್ವಾಳಕ್ಕೆ ಬಂದಿದ್ದಾರೆ. ನಮ್ಮ ಊರಿನಲ್ಲೂ ಇಂಥ ಒಂದು ಸಂಸ್ಥೆಯು ಆಗಬೇಕು ಎಂದು ಹೇಳಿದ್ದಾರೆ. ಆ ಭರವಸೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಬೆಳ್ತಂಗಡಿ ಮಡಂತ್ಯಾರ ಜನರ ಪ್ರೋತ್ಸಾಹ ಸಹಕಾರ ನಮಗೆ ಸಿಗಬೇಕು ಎಂದು ಆಶಿಸುತ್ತೇವೆ. ಉದ್ಘಾಟನೆಗೊಂಡ ಮೊದಲ ದಿನನೇ ಭಾರಿ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಬ್ಬರು ಗ್ರಾಹಕರು ಇದ್ದಾರೆ. ಮೇಡಮ್, ಏನು ಪರ್ಚೇಸ್ ಮಾಡಿದ್ರಿ ಇವತ್ತು, ಭದ್ರಕ್ಕೆ ಯಾಕೆ ಬಂದಿದ್ದೀರಿ ಅಂತ? ಮೊದಲನೇದಾಗಿ ಮಂಜು ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಮಡಂತ್ಯಾರ ಪೇಟೆಯಲ್ಲಿ ಇಂತಹ ಒಂದು ಮಳಿಗೆಯನ್ನು ತೆಗೆದಿದ್ದಾರೆ ಅವರಿಗೋಸ್ಕರ. ಹಾಗೆ ಇಲ್ಲಿ ನೆರೆದಿರುವ ಜನರು ಕೂಡ ಈ ಒಂದು ಸೇವೆಯನ್ನು ತೆಗೆದುಕೊಳ್ಳಿ ಅಂತ ಕೂಡ ಹೇಳ್ತೇನೆ. ನಾನು ವಾಷಿಂಗ್ ಮಿಷಿನ್ ತಗೊಳ್ಬೇಕಂತೇಳಿ ಬಂದದ್ದು. ಇಲ್ಲಿ ಹೊಸ ಹೊಸ ವೆರೈಟಿಯ ವಾಷಿಂಗ್ ಮಿಷಿನ್ಗಳಿರೋದು ನೋಡಿ ನಿಜವಾಗ್ಲು ಖುಷಿಯಾಯಿತು. ಈಗ ಅದರದ್ದೇ ನೋಡಿಕೊಂಡು ಬಂದಿದ್ದೇವೆ, ಪರ್ಚೇಸ್ ಕೂಡ ಮಾಡಿದ್ದೇವೆ. ತುಂಬಾ ಐಟಮ್ಗಳು ತುಂಬಾ ಉಂಟು ಮಡಂತ್ಯಾರ್ನಲ್ಲಿ. ಇದು ಫಸ್ಟ್ ಟೈಮ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇದರ ಮೊದಲು ನಮಗೆ ಹೇಳಿ ಆದ್ಮೇಲೆ ಬರುವಂತಹ ವ್ಯವಸ್ಥೆಗಳಿತ್ತು, ಈಗ ಇಲ್ಲಿ ನೋಡಿ ತಗೊಳ್ಳುವಂತ ವ್ಯವಸ್ಥೆ ಇದು ಫಸ್ಟ್ ಟೈಮ್ ಬಂದಿದೆ. ನಿಜಕ್ಕೂ ನಮಗೆ ಒಂದು ಇದು ಮಡಂತ್ಯಾರಿಗೆ ಒಂದು ಸಂತಸದ ಸುದ್ದಿ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ TV, ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್ ಉಜಿರೆ. ಸಂಪರ್ಕಿಸಿ 0825623674.